ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಬೇರೆ ಇರ್ತದೆ. ರೆವಿನ್ಯೂ ಕಮಿಟೆಡ್ ಎಕ್ಸ್ಪೆಂಡಿಚರ್, ಕಮಿಟೆಡ್ ಎಕ್ಸ್ಪೆಂಡಿಚರ್ ಟು ರೆವಿನ್ಯೂ ಎಕ್ಸ್ಪೆಂಡಿಚರ್. ಕಳೆದ ವರ್ಷ ಕಮಿಟೆಡ್ ಎಕ್ಸ್ಪೆಂಡಿಚರು 102% ಆಗ್ಬಿಟ್ಟಿತ್ತು. ಈ ಕಳೆದ ವರ್ಷದ್ದು ಮಧ್ಯಮಾವಧಿ ವಿತ್ತೀಯ ಯೋಜನೆ ಇದೆಯಲ್ಲ, ಅದರಲ್ಲಿ ಭಾಳ ಸ್ಪಷ್ಟವಾಗಿ 102% ಅಂತ ಹೇಳಿದರು. ಈ ಸಾರಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಪ್ರೋಚ್ನ. ಈ ಸಾರಿ ಈ ಬರೆಯುವಾಗ ಕಮಿಟೆಡ್ ಎಕ್ಸ್ಪೆಂಡಿಚರ್ ಟು ರೆವಿನ್ಯೂ ಎಕ್ಸ್ಪೆಂಡಿಚರ್, ಹೋದ ಸಾರಿ ಕಳೆದ ವರ್ಷ 102% ಇತ್ತು, ಈ ಸಾರಿ ಏನು ಮಾಡಿದ್ದಾರೆ ಅಂತಂದರೆ ರಾಜಸ್ವ ಸ್ವೀಕೃತಿಗಳ ಅನುಪಾತವಾಗಿ ಯೋಜನೆ ಆಧಾರಿತವಲ್ಲದ ಬದ್ಧ ವೆಚ್ಚ ಅಂತ ಒಂದು ಕೆಟಗರಿ ಮಾಡಿದ್ದಾರೆ. ಮೊದಲು ಇರಲಿಲ್ಲ, ಹೋದ ವರ್ಷ ಇರಲಿಲ್ಲ ಇದು. ಇವಾಗ ಅಧಿಕಾರಿಗಳಿಗೆಲ್ಲ ಇತ್ತಿಕ್ಕಿದ್ದೆಲ್ಲ ಜ್ಞಾನೋದಯ ಆಗ್ಬಿಟ್ಟು ಈ ಥರ ಎಲ್ಲ ಬರೆದ್ಬಿಟ್ಟಿದ್ದಾರೆ. ರಾಜಸ್ವ ಸ್ವೀಕೃತಿಗಳ ಅನುಪಾತವಾಗಿ ಯೋಜನೆ ಆಧಾರಿತವಲ್ಲದ ಬದ್ಧ ವೆಚ್ಚ, ಇದು 2021 53% ಇತ್ತು, 2022 63% ಇತ್ತು, ಆಮೇಲೆ ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 57 ಮಾಡ್ಕೊಂಡಿದ್ದಾರೆ, 63-57 ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಇದನ್ನು ಈ ಬದ್ಧ ವೆಚ್ಚಗಳನ್ನು ವಿಭಾಗ ಮಾಡಿಬಿಟ್ಟು ರಾಜಸ್ವ ಸ್ವೀಕೃತಿಗಳ ಅನುಪಾತವಾಗಿ ಯೋಜನೆ ಆಧಾರಿತ ಬದ್ಧ ವೆಚ್ಚ, ಯೋಜನೆ ಆಧಾರಿತ ಬದ್ಧ ವೆಚ್ಚ. ಇವರು ಯಾವ ಎಕನಾಮಿಸ್ಟ್ ಹೇಳ್ಕೊಟ್ರೆ ನಂಗೆ ಗೊತ್ತಿಲ್ಲಪ್ಪ, ಇದನ್ನು ಎರಡೆರಡು ಮಾಡಿಬಿಟ್ಟಿದ್ದಾರೆ. ಯೋಜನೆ ಆಧಾರಿತ, ಯೋಜನಾ ರಹಿತ ಬದ್ಧ ವೆಚ್ಚಗಳು ಅಂತ ಮಾಡಿಬಿಟ್ಟಿದ್ದಾರೆ. ಹೋದ ಸರಿ ಇವರೇ ತಯಾರು ಮಾಡಿದವರು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ತಯಾರು ಮಾಡಿದವರು ಇವರು. ಆಗ 98-102% ಆಗ್ಬಿಟ್ಟದೆ ಅಂತ ಬರೆದ್ಬಿಟ್ಟಿದ್ರು. ನಾನು ಆಗ ಹೋದ ಸರಿ ಟೀಕೆ ಮಾಡಿದ್ದೆ, ಬದ್ಧ ವೆಚ್ಚಗಳೇ 102% ಆಗ್ಬಿಡೋದಲ್ಲಪ್ಪ, ನಮ್ಮ ಕಾಲದಲ್ಲಿ 80 ಆಸುಪಾಸಿನಲ್ಲಿ ಇರ್ತಿತ್ತು, ಈಗ ನಿಮ್ಮದು 102% ಆಗ್ಬಿಟ್ಟದೆ, ನಿಮ್ಗೆ ಎಲ್ಲಿ ಅಭಿವೃದ್ಧಿ, ಎಲ್ಲಿ ದುಡ್ಡು ಎಲ್ಲಿದೆ ನಿಮಗೆ ಅಂತ ಹೇಳಿದ್ದೆ. ನೀವು ಯು ಹ್ಯಾವ್ ಟು ರಿಸಿಸ್ಟ್ನ ಹೆಚ್ಚು ಮಾಡ್ಕೊಳ್ಳದೆ ಹೋದರೆ, ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನ ಕಟ್ ಡೌನ್ ಮಾಡದೆ ಹೋದರೆ, ಸಾಲ ಕಡಿಮೆ ಮಾಡ್ಕೊಳ್ಳದೆ ಹೋದರೆ ಅಭಿವೃದ್ಧಿ ಆಗಲ್ಲ. ಈಗ ನೋಡಿ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ, ಕಳೆದ ವರ್ಷ ಮತ್ತು ಈ ವರ್ಷಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ಬಿಟ್ಟದೆ, more than 2,000 crores. ಇಫ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಕಮ್ ಡೌನ್, ಸೊ ಅಸೆಸ್ ಕ್ರಿಯೇಷನ್ ವಿಲ್ ಕಮ್ ಡೌನ್, ಆಸ್ತಿ ಸೃಷ್ಟಿಯಾಗಲ್ಲ. ಆಸ್ತಿ ಸೃಷ್ಟಿಯಾಗದೇವ್ರೆ ಸಂಪತ್ತು ಅಭಿವೃದ್ಧಿ ಆಗಲ್ಲ, ಆಸ್ತಿ ಸೃಷ್ಟಿಯಾಗದೇವ್ರೆ ಉದ್ಯೋಗ ಸೃಷ್ಟಿಯಾಗಲ್ಲ, ಉದ್ಯೋಗ ಸೃಷ್ಟಿಯಾಗದೇವ್ರೆ ನಿಮಗೆ GSDP ಬೆಳವಣಿಗೆ ಆಗಲ್ಲ. ಈ ಒಂದಕ್ಕೊಂದು ಸಂಬಂಧ